ಇನ್ನು ನಾಪತ್ತೆಯಾಗಿದ್ದ ಸುವರ್ಣ ತ್ರಿಭುಜ ಮೀನುಗಾರಿಕೆ ದೋಣಿಯ ಅವಶೇಷ ಮಹಾರಾಷ್ಟ್ರದ ಮಾಲ್ವಾನ ಪ್ರದೇಶದಲ್ಲಿ ಪತ್ತೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಜಿ ಮೀನುಗಾರಿಕಾ ಸಚಿವ ಪ್ರಮೋದ್ ಮಧ್ವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತೀಯ ನೌಕಾಸೇನೆಯ ನೌಕೆಯೇ ಮೀನುಗಾರಿಕೆ ಡೋಣಿಗೆ ಡಿಕ್ಕಿ ಹೊಡೆದು ಮೀನುಗಾರರನ್ನ ಕೊಂದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ಮೊದಲು ನಾನು ಇದನ್ನೇ ಹೇಳಿದೆ, ಈಗಲೂ ಹೇಳ್ತಾ ಇದ್ದೇನೆ, ಸತ್ಯಾಂಶ ಹೊರ ಬರಬೇಕಿದೆ. ಈ ಕುರಿತು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಇಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚಿಸಿದ್ದೇನೆ. ಮೃತ 7 ಮೀನುಗಾರರ ಕುಟುಂಬಗಳಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಅವರನ್ನ ಒತ್ತಾಯಿಸಿದ್ದೇನೆ ಅಂತ ಹೇಳಿದ್ದಾರೆ. ಏಕಾಏಕಿ ಒಂದು ಮೀನುಗಾರಿಕಾ ದೋಣಿ ಯಾವುದೇ ತುಫಾನ್ ಇಲ್ಲದೆ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನಾದರೂ ಇಂಜಿನ್ ಸಮಸ್ಯೆ ಇದ್ದು ಏನಾದರೂ ಸಮಸ್ಯೆ ಆಗ್ತಿದ್ರೆ ಅವರಿಗೆ ಬೇಕಾದಷ್ಟು ಸಮಯ ಅವಕಾಶ ಇರ್ತದೆ. ಒಂದು ಲೈಫ್ ಜಾಕೆಟ್ ಹಾಕುವಷ್ಟು ಅವಕಾಶ ಇರುತ್ತೆ. ಒಂದು ಮೊಬೈಲ್ನಲ್ಲಿ ಅಥವಾ ವೈರ್ಲೆಸ್ನ ಮೂಲಕ ಅವರಿಗೆ ಹೇಳಲಿಕ್ಕೂ ಅವಕಾಶ ಇದೆ. ಇದು ದಿಢೀರಾಗಿ ಬೋಟ್ ಮುಳುಗಿದೆ ಅಂತಾದರೆ ನಾವು ಏನು ಹೇಳಿದ್ದೇವೆ, INS ಕೊಚ್ಚಿನ ಅಂತಕ್ಕಂಥ ನೇವಿ ಶಿಪ್ಪೇ ಇದನ್ನು ಹೊಡೆದಿದೆ ಎಂಬುದು ಈಗ ಸಾಬೀತಾಗಿದೆ. ಅದಕ್ಕೆ ನಾನು 7 ಮೀನುಗಾರರನ್ನು ಕೊಂದಂಥ ನೇವಿ ಅವರನ್ನು ಜವಾಬ್ದಾರಿಯನ್ನು ಮಾಡಿ, ಈಗ ಇದು ನೇವಿ ಶಿಪ್ ಹೊಡೆದಿದೆಯೋ ಇಲ್ಲೋ ಎಂಬುದರ ಬಗ್ಗೆ ನ್ಯಾಯಾಂಗ ತನಿಖೆಯನ್ನು ನಾನು ಆಗ್ರಹ ಮಾಡ್ತಿದ್ದೇನೆ. ಒಬ್ಬ ರಾಜ್ಯದ ಮಾಜಿ ಮೀನುಗಾರಿಕಾ ಮಂತ್ರಿಯಾಗಿ, ಒಬ್ಬ ಮೀನುಗಾರ ಕುಟುಂಬದಿಂದ ಬಂದವನಾಗಿ, ನಾನು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ನಿವೃತ್ತ ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ಜಡ್ಜರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆಯಾಗಿ ನೇವಿ ಶಿಪ್ ಇದನ್ನು ಹೊಡೆದಿದ್ದರೆ ಅವರು ಅದನ್ನು ಇಷ್ಟರವರೆಗೆ ಅದನ್ನು ಮುಚ್ಚಿಡುವಂಥದ್ದು ಅಗತ್ಯ ಇರಲಿಲ್ಲ, ಹುಡುಕುವ ನಾಟಕ ಮಾಡುವಂಥದ್ದು ಅಗತ್ಯ ಇರಲಿಲ್ಲ. ಈಗ ಏಕಾಏಕಿ ಚುನಾವಣೆ ಮುಗಿದ ಮೇಲೆ ಇದನ್ನು ಬಹಿರಂಗಪಡಿಸಿರ್ತಕ್ಕಂಥದ್ದು, ಅದು ಕೂಡ ಒಬ್ಬ BJP ಶಾಸಕ ಹೋಗಿ ಹುಡುಕಿದ ಅಂತ ಒಂದು ರೀತಿಯಲ್ಲಿ ಅದರಲ್ಲೂ ಕೂಡ ಹೆಸರು ಕಮಾಯಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಏನು ಈ ರಾಜಕೀಯ ಇದೆ, ಮೀನುಗಾರರ ಹೆಣಗಳ ಮೇಲೆ ಮಾಡುವಂಥ ರಾಜಕೀಯವನ್ನು ನಾನು ಖಂಡಿಸ್ತೇನೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಕೆ ಮಾಜಿ ಮೀನುಗಾರಿಕಾ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ಲೈನ್ ಅಲ್ಲಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರೇ ಸ್ವಾಗತ. ನಮಸ್ತೆ ಸರ್. ಹೇಳಿ, ಅಂದ್ರೆ ಉಡುಪಿ ಮೀನುಗಾರಿಕಾ ಒಂದು ನಾಪತ್ತೆ ಪ್ರಕರಣಕ್ಕೆ ಈಗ ತೆರೆ ಬಿದ್ದಿದೆ, ಅಂದ್ರೆ ಬೋಟ್ ಮುಳುಗಡೆ ಆಗಿರುವುದಂತೂ ನಿಜ ಅಂತ ಒಂದು ಕೂಡ ತಿಳಿದು ಬಂದಿದೆ. ಈ ಬಗ್ಗೆ ಏನು ಹೇಳ್ತೀರಾ? ಬೋಟ್ ಮುಳುಗಡೆ ಆದದ್ದಲ್ಲ, ಇದು ನೇವಿ ಶಿಪ್ INS ಕೊಚ್ಚಿನ್ ಹೊಡೆದಾಕಿತ್ತು. ಇದು 4 ತಿಂಗಳ ಹಿಂದೆನೆ ಗೊತ್ತಿತ್ತು. ಚುನಾವಣೆ ಬರ್ತದೆ ಅಂತ ನಾಟಕ ಮಾಡಿ ಚುನಾವಣೆ ಮುಗಿಯುವ ತನಕ ಕಾದು ಈಗ ನಾಟಕ ಮಾಡಿದ್ದಾರೆ. ಐ ಆಮ್ ಡಿಮಾಂಡಿಂಗ್ ಅ ಜುಡಿಷಿಯಲ್ ಎನ್ಕ್ವೈರಿ. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇಂದ ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ಬೇಕು. ನೇವಿ ಅವರು ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರು ಜೈಲಿಗೆ ಹೋಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಇದನ್ನು ಮುಚ್ಚಿ ಹಾಕುವಂತದ್ದು ಯಾರೆಲ್ಲ ಡಿಫೆನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಯಾರೆಲ್ಲ ಇನ್ವಾಲ್ವ್ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ದಿಸ್ ಇಸ್ ಮೈ ಡಿಮಾಂಡ್. ಇದು ಮೀನುಗಾರರ ಕಗ್ಗೋಲೆ. ಈ ರೀತಿ ಆದ್ರೆ ಇನ್ನು ನೇವಿ ಶಿಪ್ನವರು ಇಂಥದ್ದೇ ಬೋಟ್ಗಳನ್ನು ಒಂದೊಂದೇ ಹೊಡ್ಕೊಂಡು ಹೋದ್ರೆ ಯಾರ ಗತಿ? ಏನ್ ನಾಟಕ ಮಾಡ್ತಾರೆ ಇವರು? ಮೀನುಗಾರರು ಅಂದ್ರೆ ಬರೀ ಮೂರ್ಖರು ನಮ್ಗೆ ನರೇಂದ್ರ ಮೋದಿ ಹೆಸರಲ್ಲಿ ಓಟ್ ಕೊಡ್ತಾರ ಅಂತ ಯೋಚನೆ ಮಾಡಿದಾರ? ಸರ್, ಈಗ ನೀವು ಹೇಳ್ತಾ ಇದ್ರಿ ಇದು ಅಂದ್ರೆ ಮುಳುಗಿರುವುದಲ್ಲ, ಇದು ಏನಾದ್ರೂ ನಿಮಗೆ ಸಂಶಯ ಇದೆ, ಏನಾದ್ರೂ ಆಧಾರ ಇದೆಯಾ ಅಂತ ನಿಮ್ಮ ಹತ್ರ? ಆಧಾರ ಅಂದ್ರೆ ಅದೇ ದಿವಸ December 13ಕ್ಕೆ ಮಹಾರಾಷ್ಟ್ರ ಪೊಲೀಸರ ಹತ್ರ ನೇವಿ ಅವರು ಯಾವ್ದಾದ್ರು ಬೋಟ್ ಆಕ್ಸಿಡೆಂಟ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಉಡುಪಿ ಪೊಲೀಸ್ನವರು ನೇವಿ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. INS ಕೊಚ್ಚಿನ್ ಎಂಬತಕ್ಕಂತ ಶಿಪ್ ಅದೇ ಸಮಯದಲ್ಲಿ ಅದೇ ಸಂದರ್ಭದಲ್ಲಿ ಅದೇ ಅದೇ ಪ್ರದೇಶದಲ್ಲಿ ಪಾಸ್ ಆಗಿದೆ, ಬಾಂಬೆಯಿಂದ ಕೊಚ್ಚಿನ್ಗೆ ಪಾಸ್ ಆಗಿದೆ. ಇದನ್ನೆಲ್ಲ ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ. INS ಕೊಚ್ಚಿನ್ಗೆ ಅಡಿಯಲ್ಲಿ ಅಡಿ ಭಾಗದಲ್ಲಿ ಇದು ರಪ್ಚರ್ ಆಗಿದೆ. ಅಂದ್ರೆ ಇದು ಭಾರತೀಯ ನೌಕಾಸೇನೆಯೇ ನೌಕೆಯೇ ಒಂದು ಮೀನುಗಾರಿಕೆ ದೋಣಿಗೆ ಡಿಕ್ಕಿ ಹೊಡೆದಿದೆ ಅನ್ನುವಂಥದ್ರ ನಂಬುವುದಾ ಅಂತ ಸರ್? ಅದೇ ಹೇಳಿದ್ದಲ್ಲ, ನನ್ಗೆ ತನಿಖೆ ಆಗ್ಲಿ, ನಮಗೆ ಸಂಶಯ ಇದೆ. ಅದೇ ಇಲ್ದಿದ್ರೆ ಏಕಾಏಕಿ ಬೋಟ್ ಹೇಗೆ ಮುಳುಗ್ತದೆ? ತುಫಾನ್ ಇಲ್ಲ, ಇದು ಗಾಳಿ ಇಲ್ಲ, ಏನೂ ಇಲ್ಲ. ಮುಳುಗುವಾಗ ಕೂಡ ಒಂದು 5-6 ಗಂಟೆ ಇರುತ್ತೆ, ಅವರು ವೈರ್ಲೆಸ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ಲೈಫ್ ಜಾಕೆಟ್ ಹಾಕೊಳ್ಬಹುದು. ಸಡನ್ ಆಗಿ ಹೇಗೆ ಆಗ್ತದೆ? ಇದು ನೌಕಾದಳವೇ ಹೊಡೆದದಂತ ನಾನು ಈ ಚುನಾವಣೆಗೆ ಮೊದಲು ಕೂಡ ಹೇಳಿದ್ದೆ. ಐ ಆಮ್ ರಿಪೀಟಿಂಗ್ ದ ಎಲಿಗೇಷನ್. ನಾನು ಇವತ್ತು ಎಲಿಗೇಷನ್ ಮಾಡಿದ್ದಲ್ಲ, ಮೊದ್ಲಿಂದಲೂ ಮಾಡ್ಕೊಂಡು ಬಂದಿದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಎಸ್, ಈ ಬಗ್ಗೆ ನೀವು ಕುಮಾರಸ್ವಾಮಿರವರನ್ನು ಕೂಡ ಇವತ್ತು ಭೇಟಿ ಮಾಡಿ ಮಾತನಾಡಿದ್ರೆ ಏನ್ ಹೇಳಿದ್ರು ಅಂತ? ಪ್ರತಿ 10-10 ಲಕ್ಷ ಪರಿಹಾರ ಕೊಡ್ಲಿಕ್ಕೂ ಕೂಡ ವಿನಂತಿ ಮಾಡಿದೆ. ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ, ಕಾನೂನು ಪ್ರಕಾರ 6 ಲಕ್ಷ ಕೊಡ್ಲಿಕ್ಕಿದೆ. 10 ಲಕ್ಷ ಬಡವರಿದ್ದಾರೆ, 7 ಮೀನುಗಾರರಿಗೆ 10-10 ಲಕ್ಷ ಕೊಡ್ಬೇಕು ಅಂತ ವಿನಂತಿ ಮಾಡಿದ್ದೇನೆ. ಏನ್ ಹೇಳಿದ್ರು ಸರ್ ಕುಮಾರಸ್ವಾಮಿ ಅವರು?
ಇಲ್ಲ, ಅವರು ಫಿಶರೀಸ್ ಮಿನಿಸ್ಟ್ರಿಗೆ ಮಾತಾಡಿ ಇಮಿಡಿಯೇಟ್ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ ಸರ್, ಧನ್ಯವಾದಗಳು. ಎಸ್, ನಾಪತ್ತೆಯಾಗಿದ್ದಂತಹ ಸುವರ್ಣ ತ್ರಿಭುಜ ಮೀನುಗಾರಿಕೆ ದೋಣಿಯ ಒಂದು ಅವಶೇಷ ಮಹಾರಾಷ್ಟ್ರದ ಮೌಲಾನ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಜಿ ಮೀನುಗಾರಿಕಾ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಏನಂತಂದ್ರೆ, ಭಾರತೀಯ ನೌಕಾಸೇನೆಯ ನೌಕೆಯೇ ಮೀನುಗಾರಿಕಾ ದೋಣಿಗೆ ಡಿಕ್ಕಿ ಹೊಡೆದು ಮೀನುಗಾರನ ಕೊಂದಿದೆ ಅಂತ ಗಂಭೀರವಾದ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಮೊದಲು ನಾನು ಇದನ್ನೇ ಹೇಳಿದ್ದೆ, ಈಗಲೂ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ, ಚುನಾವಣೆ ಮುಂಚೆ ಕೂಡ ಹೇಳಿದ್ದೀನಿ, ಇದಕ್ಕೆ ಅದನ್ನೇ ಹೇಳ್ತಾ ಇದ್ದೇನೆ, ಸತ್ಯಾಂಶ ಹೊರ ಬರಬೇಕಿದೆ. ಈ ಕುರಿತು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಮುಖ್ಯಮಂತ್ರಿಗಳು ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಮೀನುಗಾರಿಕಾ ಇಲಾಖೆಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ನಾವು ಇವರಿಗೆ ಮೃತ ಏನು 7 ಮೀನುಗಾರರ ಕುಟುಂಬಗಳಿವೆ, ಅವರಿಗೆ ಒಂದು ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಅವರನ್ನು ಕೂಡ ಒತ್ತಾಯಿಸಿದ್ದೇವೆ. ಅದಕ್ಕೆ ಅವರೊಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಅಂತ ಪ್ರಮೋದ್ ಅವರು ಹೇಳಿದ್ದಾರೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಉಡುಪಿಯ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರೇ. ರಘುಪತಿ ಭಟ್ ಅವರೇ, ನಮಸ್ಕಾರ. ಸರ್, ಏನು ಬಹಳಷ್ಟು ಒಂದು ನಿರೀಕ್ಷೆಯಲ್ಲಿರುವಂತಹ ಉಡುಪಿ ಮೀನುಗಾರಿಕೆ ನಾಪತ್ತೆ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ, ಅಂದ್ರೆ ಆ ದೋಣಿ ಒಂದು ಮುಳುಗಡೆ ಆಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲಿ ನಾವು ನೋಡಿದ ತಾಂತ್ರಿಕ ದೋಷದಿಂದ ಕರೆಕಟ್ಟಾಗಿದೆ.